ಹಾಯ್, ಯೋಯೋ ಕನ್ನಡಕ್ಕೆ ಸ್ವಾಗತ. ಗರುಡ ಎಕ್ಸ್ಪ್ರೆಸ್, ಅನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ಇನ್ನು ಒಂದೇ ದಿನದಲ್ಲಿ ರಿಲಯನ್ಸ್ ನ ಜಿಯೋ ಬ್ಲಾಕ್ ಆಗಲಿದೆ. ಹೌದು, ಜಿಯೋ ಸಿಮ್ ಅನ್ನ ಖರೀದಿಸಿದ ಗ್ರಾಹಕರು ಇಲ್ಲಿಯವರೆಗೆ ಯಾವುದೇ ಆಫರ್ಗಳಿಂದ ರೀಚಾರ್ಜ್ ಮಾಡಿಸದೇ ಇದ್ದಲ್ಲಿ ನಿಮಗಾಗಿ ಇಲ್ಲಿದೆ ಒಂದು ಕೊನೆಯ ಅವಕಾಶ. ನಿಮ್ಮ ಹತ್ರ ಜಿಯೋ ಸಿಮ್ ಇದ್ದು ಇನ್ನೊಂದು ದಿನದಲ್ಲಿ ಅದು ಕೆಲಸ ಮಾಡಿಲ್ಲ ಅಂತಾದ್ರೆ ನಿಮ್ಮ ಜಿಯೋ ಸಿಮ್ ಬಂದ್ ಆಗಿದೆ ಅಂತ ಅರ್ಥ. ಒಂದು ವೇಳೆ ಜಿಯೋ ಸಿಮ್ ಆಕ್ಟಿವ್ ಆಗಿರ್ಬೇಕು ಅಂತಾದಲ್ಲಿ ನೀವು ಕೆಲವೊಂದು ಅಂಶಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಜಿಯೋ ಸಿಮ್ ವೆಬ್ಸೈಟ್ ನಲ್ಲಿ ಸಾಕಷ್ಟು ಮಾಹಿತಿಗಳನ್ನ ನೀಡಲಾಗಿದೆ. ಪ್ರಶ್ನೆ ಉತ್ತರದ ರೂಪದಲ್ಲಿ ಗ್ರಾಹಕರ ಗೊಂದಲಗಳಿಗೆ ಪರಿಹಾರ ನೀಡುವ ಪ್ರಯತ್ನ ಮಾಡಲಾಗಿದೆ. ಜಿಯೋ ಪ್ರಕಾರ ಏಪ್ರಿಲ್ 15ರೊಳಗೆ ನೀವು ಜಿಯೋದ ಯಾವುದೇ ಆಫರ್ಗೆ ರೀಚಾರ್ಜ್ ಮಾಡಿಲ್ಲ ಅಂತಾದ್ರೆ ನಿಮ್ಮ ಜಿಯೋ ಸಿಮ್ ಕೆಲಸ ನಿಲ್ಲಿಸಲಿದೆ. ಇದೇ ವೇಳೆ ಸಮ್ಮರ್ ಸರ್ಪ್ರೈಸ್ ಆಫರ್ ನಾನು ಪಡೆದಿದ್ದು ಧನ್ ಧನ ಧನ್ ಆಫರ್ ನನಗೆ ಸಿಗುತ್ತಾ ಎಂಬ ಪ್ರಶ್ನೆಗೆ ಜಿಯೋ ವೆಬ್ಸೈಟ್ ನಲ್ಲಿ ಉತ್ತರ ನೀಡಿದೆ. ನೀವು ಸಮ್ಮರ್ ಸರ್ಪ್ರೈಸ್ ಆಫರ್ ಪಡೆದಿದ್ರೆ ನಿಮಗೆ ಧನ್ ಧನ ಧನ್ ಆಫರ್ ಸಿಗೋದಿಲ್ಲ. ಯೋಯೋ ಕನ್ನಡವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.